ನಾನೊಬ್ಬ ವೇಸ್ಟ್, ಆದ್ರೆ ರೆಸ್ಟ್ ಇಲ್ದಂಗೆ ಬರ್ದಿರೋ ಕತೆ ಇದು. ಬೆಸ್ಟ್ ಒಂದ್ಸರಿ ನಾಲ್ಕು ಜನಕ್ಕೆ ಹೇಳಿ, ಅವರು ನೋಡ್ಲಿ. ಅಪಾಯಿಂಟ್ಮೆಂಟ್ ಲೆಟರ್ ಜೊತೆಗೆ ಮನೆಗೆ ಬರ್ತೀನಿ ಪಾಪ. ಎಲ್ಲಾರ ಮನೇಲೂ ಭಗವಾನೇ ಭಗವತೆ, ಆದ್ರೆ ಇವ್ರ ಮನೇಲಿ ರೋಡ್ಗ ಮಾತ್ರ ಯಾವಾಗ್ಲೂ ವಿನ್ಸರ ಕಿಂಗ್ ಫಿಶರ್. ಬನ್ನಿ ನೀವೇ ಒಂದ್ಸರಿ ಕೇಳಿ. ಚಿಕ್ಕ ವಯಸ್ಸಲ್ಲಿ ಮುದ್ ಮುದ್ದಾಗಿದ್ದ, ಅದಕ್ಕೆ ಮುದ್ದು ಕೃಷ್ಣ ಅಂತ ಕರಿತೀವಿ. ದೊಡ್ಡವನಾಗ್ತಾ ಆಗ್ತಾ ಕದಿಯೋಕೆ ಶುರು ಮಾಡ್ದ, ಅದಕ್ಕೆ ಕಲ್ಕೃಷ್ಣ ಅಂತಿದ್ವಿ. ಈಗ ಯಾವಾಗ್ಲೂ ಬಾರಲ್ಲೇ ಇರ್ತಾನೆ, ಅದಕ್ಕೆ ಎಣ್ಣೆ ಕೃಷ್ಣ ಅಂತ ಕರಿತೀವಿ. ಅಣ್ಣ ಬೆಳಗ್ಗೆ ನೋಡಿದ್ರೆ ಅಷ್ಟು ಲೇಟ್ ಆಗ್ತದೆ, ಈಗ ಯಾಕಣ್ಣ ಇಷ್ಟು ಬೇಗ ಬಾಕ್ಲಾಕಿದ್ಯಾ? ಇಟ್ಕೊಂಡವ್ರ ಸರಿ ಇವಾಗ. ಅಣ್ಣ ಪ್ಲೀಸ್ ಅಣ್ಣ, ಒಂದೇ ಒಂದು ಕೊಟ್ರಣ. ಈ ನನ್ನ ಮಗ ಚಡ್ಡಿ ಮ್ಯಾಲ ಮ್ಯಾಪ್ ಹಾಕದಲ್ಲದೆ ಬಾತ್ರೂಮ್ಗೆ ಒಂದು ಪೇಂಟ್ ಹೊಡೆದಿದ್ರೆ ಇವನೇ ಒಂದು ಪೇಂಟ್ ಹೊಡೆದಿರ್ತಾನೆ. ರಾಜೇಶ ರಾಜೇಶ, ನೀನು ಬಂತು ಅಂದಾಗಲೇ ನಿನ್ನ ಯಾವಾಗಲೂ ಇದ್ದಿದ್ದೆ, ಏನಪ್ಪ ನಿಂದದು? ಸರ್ ಸ್ವಲ್ಪ ಇಲ್ಲಿ ನೋಡಿ ಸರ್. ಏನು ಕಾಣಿಸ್ತಾನೆ ಇಲ್ಲ ಸರ್? ನಾನು ನಿಮಗೆ ಕಾಣಲ್ಲ ಬಿಡಿ ಸರ್. ನೀವೇನು ಕೆಲ್ಸಕ್ಕೆ ಹೋಗಲ್ವಾ? ಇಷ್ಟೊತ್ತು ಅದೇಲ್ವಾ ಮಾಡ್ತಿದ್ದಿದ್ದು, ಡಿಸ್ಟರ್ಬ್ ಮಾಡಿದ್ ಕಾಣಿಸ್ಲಿಲ್ವಾ? ಇದಲ್ಲ ಸರ್, ಆಚೆ ಕಡೆ ಕಂಪ್ನಿಗೆ ಸಿಕ್ಕಿತ್ತು. ವೀಣಾ ಮಲ್ಲಿಕ್ ಅವ್ರ ಕಾಲ್ ಸೆಂಟ್ರಲ್ಲಿ ಎಷ್ಟು ದಿನ ಅಂತ ಅದೇ ಟೇಬಲು ಅದೇ ಚೇರ್ ನೋಡೋದು, ಬೇಜಾರಾಯ್ತು ಬಿಟ್ಬಿಟ್ಟೆ. ಸರ್ ಸರ್, ಬೇರೆ ಕಡೆ ಎಲ್ಲೂ ಟ್ರೈ ಮಾಡ್ಲಿಲ್ವಾ? ಈಗ ನನ್ನ ಕೈಗೆ ತುಂಬ ಕೆಲಸ ಇದೆ, ಸುಮ್ಮನೆ ಹೋದ್ರೆ ಸರಿ, ಇಲ್ಲಾಂದ್ರೆ ನಿನ್ನ ಮೈಗೆಲ್ಲ ಕೆಲಸ ಕೊಡ್ಬೇಕಾಗತ್ತೆ. 2600 2400 2500 2300 ಮಾಡ್ಕೊ ಹೋಗ್ಲಿ. 2500ಗೆ ಫೈನಲ್, ಇಷ್ಟ ಆಗಿದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಬೇಗ ಕೊಡು, ಈಗ ಬಾಲ್ ಹೋಗ್ಬೇಕು. ತಡೀರ್ರಿ, ವ್ಯಾಪಾರ ಮಾಡೋದು ಕಾಣಿಸಕ್ಕಿಲ್ವಾ? ಅದೇನ್ ಹಾದ್ರ ಮಾಡ್ತೀರ? ಯೋ ಅದು ಆದ್ರ ಅಲ್ಲಪ್ಪ, ಆತುರ. ಸುಮ್ಮನೆ ನಿಂತ್ಕೊಡ್ರಿ, ನಮ್ದುಗೆ ಕೂಡ ಅದನ್ನೇ ಹೇಳಿದ್ದು, ನೀವು ಕಾಸಿಗೆ ಬಿಚ್ಚ್ರಿ. ಇವನ್ ಗೊತ್ತಲ್ಲ ಕೃಷ್ಣ, ಸಾರಿ ಎಣ್ಣೆ ಕೃಷ್ಣ. ಇವನು ಇಕ್ಬಾಲ್, ಫ್ರೆಂಡ್ಸ್ ಎಲ್ಲ ಬುಲ್ಲಾ ಬುಲ್ಲಾ ಅಂತಾರೆ. ಇಂಟ್ರೊಡಕ್ಷನ್ ಅಲ್ಲಿ ಇವನ ಹೆಸರು ಹೇಳಿಲ್ಲ ಅನ್ಕೊಂಡ್ರ? ಸಾರಿ ಬೇಜಾ ಮಾಡ್ಕೋಬೇಡಿ, ಇವನ ಹೆಸರು ವಿದ್ಯಾಸಾಗರ್ ಅಂತ. ಓದೋ ವಯಸ್ಸಲ್ಲಿ ವಿದ್ಯೆನ ನೈವೇದ್ಯ ಮಾಡ್ಕೊಂಡು ಕೆಲವರು ಇವನ್ನ ಬಿಲ್ಡಪ್ ಅಂತಾರೆ, ಕೆಲವ್ರು ಗೋಜ್ ಅಂತಾರಪ್ಪ. ಇವ್ರು ಗೊತ್ತಲ್ಲ ನಮ್ ಜುಮ್ಕಿ ತುಂಬಾ ಕಷ್ಟ ಜೀವಿನಪ್ಪ, ಕೈ ಕೆಸರಾದ್ರೆ ಬಾಯಿ ಮೊಸರು. ಈ ನಾಲ್ಕು ಜನನು ಚಿಕ್ಕ ವಯಸ್ಸಿಂದನು ಫ್ರೆಂಡ್ಸ್. ಸ್ಕೂಲ್ನಲ್ಲಿ ಓದ್ಬೇಕಾದ್ರೆ ಸ್ಕೂಲ್ ಮುಂದೆ ತೆಂಗಿನ ಸಸಿ ನೆಟ್ಟಿದ್ರು, ಆದ್ರೆ ಈಗ ನೋಡಿ ಅದೇ ತೆಂಗಿನ ಮರ ಸೇಂದಿ ಕಟ್ಟವ್ರೆ. ತಗೊಳ್ಳೋಣ ಸ್ವಲ್ಪ, ತಗೊಳ್ಳೋ ಪರವಾಗಿಲ್ಲ. ಏಯ್ ಕುಡ್ದು ಬಿಟ್ರೆ ದೇವ್ರಿಂದ ಎಷ್ಟೋ ದೂರ ಆಗಿ ಹೋದಾಗೆ ಅಂತ ನಮ್ಮ ಮನೆಗೆ ಹೇಳ್ತಾರೆ ಗೊತ್ತಾ? ಸರಿ ಹೋಯ್ತು. ಲೋ ಬುಲ್ಲಾ, ನಮ್ ಕೃಷ್ಣ ಏನಾದ್ರೆ ನಿಮ್ಮನೇಲಿ ಉಟ್ಬಿಟ್ಟಿದ್ರೆ ಅವನಿಗೂ ದೇವ್ರಿಗೂ ಸಂಬಂಧನೇ ಇರ್ತಿರ್ಲಿಲ್ಲ. ಲವ್ ಸ್ಟೋರಿ ಇಲ್ಲ ಅನ್ಕೊಂಡ್ರ? ಖಂಡಿತ ಇದೆ. ಸಮಾಧಾನ, ನನ್ಗೋಸ್ಕರ ನೀವೇನು ಅಷ್ಟೊಂದು ರಿಸ್ಕ್ ತಗೋಬೇಡಿ. ನಿನ್ ಹೂವನ್ನು ಸಾಕು, ಗಂಟೆಗೆಲ್ಲ ಅದ್ ನಿನ್ ಮುಂದೆ ಇರುತ್ತೆ. ಮಾತ್ನಲ್ಲಿ ಹೇಳ್ದಂಗಲ್ಲ ಸೂಪರ್ ಮ್ಯಾನ್. ಏಯ್ ಸೂಪರ್ ಮ್ಯಾನ್ಗೆಲ್ಲ ಹೋಲ್ಸ್ಬಿಡ ನನ್ನ, ಅವನು ಅಂಡರ್ವೇರ್ ನ ಪ್ಯಾಂಟ್ ಮೇಲೆ ಹಾಕೋತಾನೆ, ಆರ್ಡಿನರಿ ಮ್ಯಾನು ಒಳಗಡೆ ಹಾಕೋತಾನೆ. ಹಾಗಾದ್ರೆ ನೀನು ಜೆಂಟಲ್ ಮ್ಯಾನ್. ಜೆಂಟಲ್ ಮ್ಯಾನ್ ಅಂದ್ರ? ನಾವ್ ಹಾಕೋದೇ ಇಲ್ಲ. ನಮ್ ಕೃಷ್ಣಂದೇನ್ ಶ್ರೀರಾಮಚಂದ್ರನ್ ಲವ್ ಸ್ಟೋರಿ ಅಂದ್ಕೊಂಡ್ರ? ಖಂಡಿತ ಅಲ್ಲ, ಹೆಸರೇ ಕೃಷ್ಣ ಅಂದ್ಮೇಲೆ ಗೋಪಿಕಾ ಶ್ರೀಯರ್ ಇರಲ್ವಾ? ಲವ್ ಅಂತೀರಾ, ಕೆಲ್ಸ ಆದ್ಮೇಲೆ ಎಲ್ಲ ಕೈ ಬಿಡ್ತೀರಾ? ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯಲ್ಲಿ ರಕ್ಷಿತ್ ಶೆಟ್ಟಿ ಅವರು ಶ್ವೇತ ಅವ್ರಿಗೆ ಕೈ ಬಿಟ್ರು ಅಂತ ಎಲ್ರೂ ಕೈ ಬಿಡ್ತಾರಾ? ಲವ್ ರೀ ಲೈಫು, ಜೀವನ ಪೂರ್ತಿ ಜೊತೆಲಿರೋಣ. ತೆಗಿ. ಇಲ್ಲ, ಜನ ಎಲ್ಲ ಇದ್ದಾರೆ. ಯಾಕೆ ತಾವ ಸಿಗ್ತಾ ಇಲ್ವಾ? ಯಾಕೆ ಏನಾಯ್ತು? ಟವರ್ ಹುಡುಕ್ತಾ ಇದ್ದೀನಿ. ನಮ್ ಕೃಷ್ಣ ಹುಡುಗಿ ನೋಡ್ತಾವ್ರೆ, ಅದೆಲ್ಲ ಫ್ರೆಂಡ್ಸ್ ಕೇಳ್ಬೇಕಾ? ಲವ್ ಮಗ, ನನ್ ಹುಡುಗಿ ನೋಡ್ತಾವ್ರು. ಹೇ ಭಗವಾನ್, ಹುಡುಗಿ ಏನ್ ಪಾಪಗೆ ಮಾಡಿದ್ಯೋ ಏನೋ, ಹುಡುಗ ಬರೀ ವಿಂಡ್ಸರು ಕಿಂಗ್ಫಿಶರು. ನೀನೇ ಅದೃಷ್ಟ ಅಂತ ಕಣ, ಹೆಂಗೋ ಮನೆಗೆ ಒಂದು ವಾಷಿಂಗ್ ಮಿಷಿನ್ ತರಂಗಾದ್ರಿ, ಇನ್ಮೇಲಾದ್ರೂ ಕೈಯಲ್ಲಿ ಹೋಗಿ ಅಂದ್ಬಿಟ್ಟು ಮೆಷಿನಲ್ಲಿ ಹೋಗಿ ಬಟ್ಟೆನಾ.
ಅವನೇ ನಿನ್ನಂಗೇನ ಸುಮ್ಕಿರ ಯುಮ್ಕಿವರೆ ಯಾರ್ದುಗೆ ಹೆಂಗನ ಇರ್ಲಿ ನೀವು ನಿಮ್ಮ ಅಪ್ಪಗೆ ಹೇಳಿ ನಿಮ್ದುಗೆ ಕೂಡ ಒಂದು ವಾಷಿಂಗ್ ಮಿಷಿನ್ ತಂದು ಬಿಡಿ. ನಾನು ಅಪ್ಪನಿಗೆ ಹೇಳಿ ಹೇಳಿ ಸಾಕಾಯ್ತು, ಎಷ್ಟು ದಿನ ಅಂತ ನಾನು ಕೈಯಲ್ಲೇ ಹೋಗಿಲ್ಲ. ಇಷ್ಟೊತ್ತು ಚೆನ್ನಾಗಿದ್ರು, ಈಗ ಎಲ್ಲಿಗೆ ಓಡ್ತಾ ಇದ್ದಾರೆ ಅಂದ್ಕೊಂಡ್ರ? ಅದಕ್ಕೆ ರೀ ಹೇಳೋದು, ಜೀವನದಲ್ಲಿ ಆಟ ಇರಬೇಕು, ಅದ್ರ ಆಟನ ಯಾವತ್ತೂ ಜೀವನ ಆಗಬಾರ್ದು. ಎಷ್ಟೋ ಒಂದಾದ್ಮೇಲೆ ಒಂದು ಸೇತಾನೆ ಇದೆಯಾ? ನನಗೂ ಒಂದು ದಮ್ ಕೊಡ. ಅಲ್ಲಿ ಹೇಳ್ತೀನಿ, ಇಸ್ಕ ಹೋಗ. ಎಷ್ಟು ಸಿಗರೇಟ್ ಸೇದದು, ಹೆಲ್ತ್ ಏನಾಗಲ್ಲ? ಇದ್ದಿದ್ದೇ ಒಂದು, ಅದನ್ನು ಎಷ್ಟು ಬಿಟ್ಟ? ಇಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ, ನೀನ್ ಶರ್ಟ್ ಜೇಬಲಾದ್ರೂ ಇಟ್ಟಿರ್ತೀಯ. ಹೇಳಿದ್ರು ಕೇಳಲ್ಲ. ಇಲ್ಲ, ನಿನ್ ಪ್ಯಾಂಟ್ ಜೇಬಲಾದ್ರೂ ಇಟ್ಟಿರ್ತೀಯ. ಪಾಪ ಕಣ್ರಿ, ನಮ್ ಕೃಷ್ಣನ್ ಪ್ಯಾಂಟ್ ಜಾಬ್ ಬರ್ದೋಗಿತ್ತ ಏನ? ಲೈಫ್ ಲಾಂಗ್ ಜೊತೆಲಿ ಇರ್ತಾಳೆ ಅನ್ಕಂಡೆ, ಅಷ್ಟರಲ್ಲೇ ಜಸ್ಟ್ ಮಿಸ್ಸು. ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ. ಲೋ ಅಪ್ಪ, ಕೈಗೆ ಬಂದಿದ್ದಲ್ಲ ಬಾಯಿ ಬರಂಗಿದ್ರೆ ನಾನು ಯಾಕೆ ಇಷ್ಟು ಕಷ್ಟಪಡ್ಬೇಕಾಯ್ತು? ಇವ್ರನ್ನ ನೋಡ್ತಾ ಇದ್ರೆ ಜೀವನದಲ್ಲಿ ಮುಂದೆ ಬರೋರ್ ತರ ಕಾಣಿಸ್ತಾರ? ಖಂಡಿತ ಬಂದೇ ಬರ್ತಾರೆ, ಯಾಕೆಂದ್ರೆ ಇವರು ಈ ಶತಮಾನದ ಮಾದರಿ